ಮಳೆಯಾಶ್ರಿತದಲ್ಲಿ ಅಥವಾ ನೀರಿನ ಕೊರತೆ ಇದ್ದಲ್ಲಿ ಏನಪ್ಪ ಅಂತಂದ್ರೆ ನಾವು ಹಣ್ಣು ಬೇಸಾಯ ಮಾಡಬೇಕಿತ್ತಂತಂದರೆ ಅಂತಹ ರೈತ ಬಾಂಧವರಿಗೆ ಡ್ರ್ಯಾಗನ್ ಹಣ್ಣು ಒಂದು ಉತ್ತಮವಾಗಿರುವಂಥ ಅವಕಾಶ. ಈ ಡ್ರ್ಯಾಗನ್ ಹಣ್ಣನ್ನು ಕಮಲದ ಹಣ್ಣು ಅಂತ ಕೂಡ ನಾವು ಕರಿತೇವೆ. ಇದು ಮೂಲತಃ ಮೆಕ್ಸಿಕೋ ಅಂದರೆ ದಕ್ಷಿಣ ಅಮೆರಿಕಾದಿದ್ದರೂ ಕೂಡ ಭಾರತದಲ್ಲಿ ಹೊಂದಿಕೊಂಡು ಬೆಳೆಯುವಂಥ ಹಣ್ಣು. ಈ ಹಣ್ಣಿಗೆ ಯಾಕೆ ಹೆಚ್ಚು ಬೇಡಿಕೆ ಅಂದರೆ ಇದರಿಂದ ಜ್ಯೂಸನ್ನು ತಯಾರು ಮಾಡ್ಬೋದು, ಜೆಲ್ಲಿ ತಯಾರು ಮಾಡ್ಬೋದು, ಐಸ್ ಕ್ರೀಮ್ಗಳಲ್ಲಿ ಇದನ್ನು ಬಳಸ್ಬೋದು. ಯಾಕಂತಂದರೆ ಈ ಹಣ್ಣಿನಲ್ಲಿ ವಿಟಾಮಿನ್ ಮತ್ತು ಲವಣಗಳು ಅದರ ಜೊತೆಗೆ ನಾರು ಪದಾರ್ಥ ಯಥೇಚ್ಛವಾಗಿ ಇದನ್ನು ನಮಗೆ ಸಪ್ಲೈ ಮಾಡ್ತಾ ಇರೋಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಲಭ್ಯ ಇರ್ತವೆ. ಈ ಹಣ್ಣುಗಳ ನಾಟಿಕೆ ಮಾಡಬೇಕಾದ್ರೆ ಯಾವ ತಳಿ ಸೂಕ್ತ ಅಂತಂದರೆ ಈ ಹಣ್ಣುಗಳ ಬಣ್ಣಗಳ ಆಧಾರದ ಮೇಲೆ ಮೂರು ತಳಿಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಏನಪ್ಪ ಅಂತಂದರೆ ಕೆಂಪು ಬಣ್ಣದ ಸಿಪ್ಪೆ ಹೊಂದಿರುವಂಥ ಹಣ್ಣು, ಇನ್ನೊಂದು ಹಳದಿ ಬಣ್ಣದ ಸಿಪ್ಪೆ ಹೊಂದಿರುವಂಥ ಹಣ್ಣು. ಇವೆರಡಾದರೆ ಈ ಕೆಂಪು ಬಣ್ಣದ ಸಿಪ್ಪೆ ಹೊಂದಿರುವಂಥ ಹಣ್ಣಿನಲ್ಲಿ ಏನಪ್ಪ ಅಂದರೆ ತಿರುಳು ಒಂದು ವಿಧದಲ್ಲಿ ಬಿಳಿ ಬಣ್ಣದಿರ್ತದೆ, ಇನ್ನೊಂದು ವಿಧದಲ್ಲಿ ಕೆಂಪು ಬಣ್ಣದಿರ್ತದೆ. ಹೀಗೆ ಮೂರು ವಿಧದ ತಳಿಗಳನ್ನು ರೈತರು ಅವರ ಏರಿಯಾಕ್ಕೆ ಮತ್ತು ಬೇಕಾಗಿರುವಂಥ ವಿಧದ ಹಣ್ಣುಗಳನ್ನು ತಾವು ಬೆಳೆಯಬಹುದಾಗಿದೆ. ಇದರ ಹಣ್ಣಿನ ಬೇಸಾಯಕ್ಕೆ ನಾಟಿಗೆ ಮಾಡಬೇಕಿದ್ರೆ ಅಂತರ ಏನಪ್ಪ ಅಂತಂದರೆ 3 ಅಡಿ ಉದ್ದ 3 ಅಡಿ ಅಗಲ. ಇದರ ನಾಟಿಗೆ ಮಾಡಬೇಕಿದ್ರೆ ಇದಕ್ಕೊಂದು ಆಧಾರ ಕಂಬ ಬೇಕಾಗ್ತದೆ. ಆ ಆಧಾರ ಕಂಬಗಳು ಸುಮಾರು 5 ಅಡಿ ಎತ್ತರದ ಸಿಮೆಂಟ್ ಕಂಬಗಳನ್ನು ಹಾಕಿ ಅದರ ಮೇಲೆ ಮೇಲಿನ ತುದಿಯಲ್ಲಿ ಒಂದು ರಿಂಗ್ಗಳನ್ನು ಹಾಕಿ ಬೆಳೆದಂಗೆ ಈ ಬಳ್ಳಿ ಥರ ಬೆಳೆಯುವಂತಹ ಈ ಏನಪ್ಪ ಅಂತಂದರೆ ಡ್ರ್ಯಾಗನ್ ಹಣ್ಣಿನ ಕಾಂಡ ಏನಿರ್ತದೆ ಅದನ್ನು ನಾವು ರಿಂಗ್ ಮೇಲೆ ಬಿಟ್ಟಿವಿ ಅಂತಂದರೆ ಅದು ಬೆಳೆದು ಹಣ್ಣನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ನಾಟಿಗೆ ಮಾಡಲಿಕ್ಕೆ ಬಳಸಬೇಕಾಗಿದ್ದು ಸುಮಾರು 5 ರಿಂದ 6 ತಿಂಗಳಿನ ಒಂದು ಕಟಿಂಗ್ಸ್ ಅಥವಾ ತುಂಡುಗಳನ್ನು ಬೇರು ಬಿಡಲಿಕ್ಕೆ ಬಿಟ್ಟು ಇರ್ತದಲ್ಲ ಅಂಥದನ್ನು ನಾವು ಬಳಸಬೇಕು. ಇಲ್ಲಿ ನಾಟಿಗೆ ಮಾಡಬೇಕಿದ್ದಾಗ ಕಂಬಕ್ಕೆ 4 ದಿಕ್ಕಿನಲ್ಲಿ 60 ಸೆಂಟಿಮೀಟರ್ ಅಗಲ, 60 ಸೆಂಟಿಮೀಟರ್ ಆಳ ಮತ್ತು 60 ಸೆಂಟಿಮೀಟರ್ ಉದ್ದದ ತಗ್ಗುಗಳನ್ನು ಮಾಡಿ ಅದರೊಳಗೆ ಕೆಳಗಡೆ ಒಂದಿಷ್ಟು ಏನಪ್ಪ ಅಂದರೆ ಇದ್ದಲಿ ಮತ್ತು ಇಟಂಗಿಗಳನ್ನು ಉಸುಕನ್ನು ತುಂಬಿ ಮುಚ್ಚಿ ನಾವು ನಾಟಿಗೆಯನ್ನು ಮಾಡ್ಬೋದು. ಈ ರೀತಿ ಯಾಕೆ ಮಾಡಬೇಕು ಅಂದರೆ ಈ ಬೆಳೆಗೆ ಹೆಚ್ಚು ನೀರು ಅವಶ್ಯಕತೆ ಇರೋದಿಲ್ಲ. ಹೆಚ್ಚಿನ ನೀರು ಅಲ್ಲಿ ನಿಂದ್ರೋದಾಯಿತು ಅಂತಂದರೆ ನಾವು ಏನಪ್ಪ ಅಂತಂದರೆ ಕೊಳೆಯುವಂತಹ ಸಾಧ್ಯತೆಗಳಿರ್ತಾವೆ. ಇದು ಹೆಚ್ಚು ಉಷ್ಣತೆ ಮತ್ತು ಕಡಿಮೆ ನೀರು ಬಯಸಿ ಬೆಳೆಯುವಂಥ ಹಣ್ಣು ಇದಾಗಿರೋದ್ರಿಂದ. ಸೊ ಈ ರೀತಿ ನಾವು ನಾಟಿಗೆ ಮಾಡಿದ್ವಿ ಅಂತಂದರೆ ಸುಮಾರು 18 ರಿಂದ 24 ತಿಂಗಳಲ್ಲಿ ಏನಪ್ಪ ಅಂತಂದರೆ ಹೂ ಬಿಡಲಿಕ್ಕೆ ಆರಂಭ ಮಾಡ್ತದೆ. ಈ ಹೂ ಬಿಟ್ಟು 30 ರಿಂದ 50 ದಿನಗಳಲ್ಲಿ ಕಾಯಿ ಬರ್ತವೆ. ಒಂದು ಕಾಯಿ ಸುಮಾರು 300 ರಿಂದ 800 ಗ್ರಾಮ್ ಇರ್ತದೆ. ಈ ಗಾತ್ರದ ಹಣ್ಣುಗಳು ಮಾರ್ಕೆಟಲ್ಲಿ ಬಹಳ ಬೇಡಿಕೆ ಇರೋದ್ರಿಂದ ಪ್ರತಿ ಗಿಡಕ್ಕೆ ನಾವು ಏನಿಲ್ಲ ಅಂತಂದರೂ ಕೂಡ ಆರಂಭದ ವರ್ಷದಲ್ಲಿ ಹಿಡಿದುಕೊಂಡು 3-4 ವರ್ಷದ ತನಕ ನೋಡಿದ್ವಿ ಅಂತಂದರೆ ಸರಾಸರಿ 40 ರಿಂದ 100 ಹಣ್ಣುಗಳನ್ನು ನಾವು ಪಡಿತೀವಿ. ಇದು ಅಂದರೆ 15 ರಿಂದ 20 ಕೆಜಿ ಒಂದು ಗಿಡಕ್ಕೆ ನಾವು ಹಣ್ಣನ್ನು ಪಡಿಬೋದು. ಈ ರೀತಿಯಾಗಿ ರೈತರು ತಮಗೆ ಅನುಕೂಲ ಮತ್ತು ಬೇಡಿಕೆಗೆ ಅನುಸಾರವಾಗಿ ಈ ಡ್ರ್ಯಾಗನ್ ಹಣ್ಣುಗಳನ್ನು ಬೆಳಿಬೇಕು. ಇದರಿಂದ ಹೆಚ್ಚಿನ ಲಾಭ ಪಡಿಬಹುದಾಗಿದೆ ಅಂತ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಬೀದರ್ದಿಂದ ಒದಗಿಸಲಾಗ್ತದೆ.